ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಗೋಧಿ ದೋಸೆ ಮಾಡೋಣ ಅನ್ಕೊಂಡಿದ್ದೀನಿ ಕೇವಲ ಎರಡೆರಡು ಸಾಮಗ್ರಿಗಳ ಯೂಸ್ ಮಾಡ್ಕೊಂಡು ಯಾವ ರೀತಿ ಗೋಧಿ ದೋಸೆನ ಪ್ರಿಪೇರ್ ಮಾಡೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಏನಿಲ್ಲ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಮಧ್ಯಾಹ್ನ ಕೂಡ ತಿನ್ಬೋದು ನೈಟ್ ಡಿನ್ನರ್ಗೆ ಕೂಡ ತಿನ್ಬೋದು ಡಯಟ್ ಮಾಡೋರು ಕೂಡ ತಿನ್ಬೋದು ಯಾರು ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಇಲ್ಲಿ ನೋಡ್ಬೋದು ಮೊದಲಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ 1 ಕಪ್ ಗೋಧಿ ಹಿಟ್ಟಿಗೆ 1/2 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ನೋಡ್ಬೋದು 1/4 ಟೀಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕಂದರೆ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಮೊಸರನ್ನ ಹಾಕಿಲ್ಲ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋಣ ಇದನ್ನು ಒಂದ್ಸಲ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಇವಾಗ ನಾನು 1 ಕಪ್ ಗೋಧಿ ಇಟ್ಟು 1/2 ಕಪ್ ರವೆ ಟೋಟಲ್ 1.5 ಕಪ್ಪಿಗೆ ಮಿನಿಮಮ್ ಅಂದರೆ 1-3 ಕಪ್ ಅಷ್ಟಾದ್ರೂ ನೀರನ್ನ ಯೂಸ್ ಮಾಡ್ಕೊತೀನಿ ನೋಡ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ತೊಂದರೆ ಇಲ್ಲ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ತೊಗೊಂಡಿರುವಂಥ ಕನ್ಸಿಸ್ಟೆನ್ಸಿಗೆ ನೋಡ್ಬೋದು ನನಗೆ ನಾನು ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ 1-3 ಕಪ್ ಅಷ್ಟು ನೀರು ತೊಗೊಂಡಿದೆ ಇವಾಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಬ್ಯಾಟರ್ ರೆಡಿ ಇದೆ ಈಗ ಇಲ್ಲಿ ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ ನಾನು ಹಿಟ್ಟನ್ನು ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನ ಇಷ್ಟು ಇಟ್ಕೊಂಡ್ರೆ ಸಾಕು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಪರ್ಫೆಕ್ಟಾಗಿ ಕೂಡ ಬರುತ್ತೆ ಇವಾಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬಾ ಚೆನ್ನಾಗಿರುತ್ತೆ ದೋಸೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಹಿಟ್ಟನ್ನ ಸ್ವಲ್ಪ ಟೈಮ್ ಇಟ್ಟಿದ್ದೀನಿ 1/10 ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ರೆ ಸಾಕು ಈಗ ನೋಡ್ಬೋದು 10 ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟಿದ್ದು ಆಗಿದೆ ಇವಾಗ ನಾನು ಸ್ಟೌನ ಹಚ್ಕೊಂಡು ಒಂದು ತವಾನ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತೀನಿ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಬೇಕನ್ನ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ ಇವಾಗ ಇಲ್ಲಿ ನೋಡ್ಬೋದು ಸ್ವಲ್ಪ ಇದು ಬಿಸಿ ಆಗಲಿ ಇಲ್ಲಿ ನೋಡ್ಬೋದು ಇವಾಗ ತವಾ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನು ದೋಸೆನ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ದೋಸೆನ ಹಾಕ್ಕೊಂಡು ಚೆನ್ನಾಗಿದ್ದು ಎಷ್ಟು ಅಗಲ ಬೇಕಾದ್ರೂ ಸ್ಪ್ರೆಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುವಾಗೂ ಕೂಡ ಮಾಡ್ಕೋಬೋದು ಇದನ್ನು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನೋಡ್ಬೋದು ದೋಸೆನ ಹಾಕ್ಕೊಂಡಿದ್ದೀನಿ ಇದನ್ನು ಡಯಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದು ಗೋಧಿ ಮತ್ತು ರವೆ ಯೂಸ್ ಮಾಡಿರೋದ್ರಿಂದ ಒಂದು ಡಯಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಲಿಡ್ನ ಓಪನ್ ಮಾಡಿದ್ದೀನಿ ಈ ಮೊಮೆಂಟ ನಾನು ಸ್ವಲ್ಪ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಯಾವುದನ್ನೇ ಅವಾಗಲೇ ಹೇಳಿದಾಗೆ ತುಪ್ಪ ಬೆಣ್ಣೆ ಎಣ್ಣೆ ಏನು ಬೇಕೋ ನೀವು ಅದನ್ನು ಯೂಸ್ ಮಾಡ್ಬೋದು ಇವಾಗ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಸ್ವಲ್ಪ ರೋಸ್ಟ್ ಆಗಿದೆ ನಾನು ಇದನ್ನ ಬಾಟಮ್ ಸೈಡ್ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗುತ್ತೆ ಇದು ಇವಾಗ ಇಲ್ಲಿ ನೋಡ್ಬೋದು ಎರಡು ಕಡೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಹಾಗೆ ನಾನು ಇದೇ ತವಾ ಮೇಲೆ ಇನ್ನೂ ಒಂದು ದೋಸೆ ಕೂಡ ಹಾಕ್ಕೊಂಡು ತೋರಿಸ್ತೀನಿ ನೋಡ್ಬೋದು ನೋಡ್ಬೋದು ಮತ್ತೆ ಹಾಕೋತಾ ಇದ್ದೀನಿ ಯಾವುದೇ ದೋಸೆ ಆಗಲಿ ಏನೇ ಆಗಲಿ ತವಾ ಚೆನ್ನಾಗಿ ಕಾದಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಆದಷ್ಟು ಚವನ ಚೆನ್ನಾಗಿ ಕಾಯಿದ ಮೇಲೆ ನೀವು ದೋಸೆನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಈ ದೋಸೆಗೆ ನಾವು ಚಟ್ನಿ ಸಾಗು ಏನು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ಏನರಲ್ಲಿ ಬೇಕಾದ್ರೂ ತಿನ್ಬೋದು ನಾನು ಇವತ್ತು ಇದಕ್ಕೆ ಚಟ್ನಿ ಕಾಂಬಿನೇಷನ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡ್ಬೋದು ಚೆನ್ನಾಗಿ ಎಲ್ಲ ಗರಿ ಗರಿ ಆಗ್ತಿದೆ ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಮೇಲೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾನು ಇವಾಗ ಸೇಮ್ ಅದು ರೊಟೇಟ್ ಮಾಡಿ ಊಟ ಕೂಡ ಸ್ವಲ್ಪ ಇದನ್ನು ಕೂಡ ರೋಸ್ಟ್ ಮಾಡಿ ನೋಡ್ಬೋದು ಬ್ಯಾಕ್ ಸೈಡ್ ಎಲ್ಲ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಇವಾಗ ಇದನ್ನು ಕೂಡ ಈಗ ನಾನು ನೀಟಾಗಿ ತೆಗೆದುಬಿಟ್ಟು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೋತೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿರಲ್ಲ ಹೇಗೆ ಮಾಡೋದು ಗೋಧಿ ದೋಸೆನ ತುಂಬ ಕಡಿಮೆ ಸಮಯ ಮತ್ತು ಸಾಮಗ್ರಿಗಳಿಗೂ ಅಷ್ಟೇ ತುಂಬ ಕಡಿಮೆ ಸಾಮಾನುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಕೂಡ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಗೋಧಿ ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್